ಬೆಳಗಾವಿ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಪ್ರಕರಣ 302, 307, 336, 353, 504 ಪ್ರಕರಣ ದಾಖಲಾಗಿದೆ. ಮಂಜು, ಇದು ಪಿಟಿ ಏನು ಪುದುಚೇರಿ ಮತ್ತು ದಾದರ್ ಎಕ್ಸ್ಪ್ರೆಸ್ ಟ್ರೈನ್ 11006 ಆ ಟ್ರೈನ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಎಸ್ಟೇಟ್ ಕೋಚ್ ಅಲ್ಲಿ ಒಬ್ಬ ಅನ್ಆಥರೈಸ್ಡ್ ಪ್ಯಾಸೆಂಜರ್ ಅವನಿಗೆ ಟಿಕೆಟ್ ಕೇಳೋ ವಿಚಾರದಲ್ಲಿ ವಾಗ್ವಾದ ಆಗುತ್ತೆ. ಆಗಿ ಸಡನ್ ಆಗಿ ಅವನು ಟಿಟಿ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬರ್ತಾನೆ. ಅವರ ಸಹಾಯಕ್ಕೆ ಬಂದ ಏನು ಕೋಚ್ ಹೆಲ್ಪಿಂಗ್ ಸ್ಟಾಫ್ ಇದ್ದಾರೆ ಅವರ ಮೇಲೆ, ಅದರಲ್ಲಿ ಒಬ್ರು ಒಬ್ಬ ಸಿಬ್ಬಂದಿ ಇಂಜುರಿಗೆ ಸಕಮ್ ಆಗಿದ್ದಾರೆ ಮತ್ತು ಇನ್ನೂ ಮೂರು ಜನ ಗಾಯಗೊಂಡವರು. ಮತ್ತು ರೈಲ್ವೆ ಬೋರ್ಡ್ ಅವ್ರ ಜೊತೆ ಮಾತಾಡಿದ್ರು, ರೈಲ್ವೆ ಇಲಾಖೆಯವ್ರ ಜೊತೆ ಏನು ಮೃತರಾಗಿದ್ದಾರೆ ಅವರಿಗೆ ಎಕ್ಸ್ಗ್ರೇಸಿ ಅಮೌಂಟ್ ಕೂಡ ರೈಲ್ವೆ ಇಲಾಖೆಯವರು ಹೇಳ್ತಾ ಇದ್ದಾರೆ. ಮೃತಪಟ್ಟವರ ಹೆಸರು ದೇವರ್ಷಿ ವರ್ಮಾ ಅಂತ, ಸುಮಾರು 21-22 ವರ್ಷ, ಮೂಲತಃ ಯು ಪಿ ಅವರು. ಅವರು ಕಾಂಟ್ರಾಕ್ಟ್ ಈ ಹೌಸ್ ಕೀಪಿಂಗ್ ಸ್ಟಾಫ್. ಸೊ ಇವರು ಟಿ ಟಿ ಅವರ ಕಡೆಗೆ ಬಂದಾಗ ಅವರಿಗೆ ಹಲ್ಲೆ ಆಗಿದೆ. ಮಾಡಿದ ಅವನ ಪತ್ತೆ ಈಗಾಗಲೇ ನಾವು RPF, GRP ಮತ್ತು ಸ್ಥಳೀಯ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. 4 ವಿಶೇಷ ತಂಡಗಳು ಆರೋಪಿ ಪತ್ತೆಗೆ ಕರೆ ಮಾಡಿ. ವಿಶೇಷವಾಗಿ ಗೋವಾದಿಂದ ಲೋನಾ ಬರೋ ಬೆಳವಣಿಗೆ ಚಾಲನೆ ಮಾಡಿದ್ರು ಯಾವುದೇ ಸಿಬ್ಬಂದಿಗಳು ಇರಂಗಿಲ್ಲ ಭದ್ರತೆಗೆ. ಹಿಂದೆ ಕೂಡ ಅಲ್ಲೇ ಮತ್ತೆ ಬರುವಂತ ಮಾತುಗಳನ್ನು ಸೇರಿಸಿ 14 ಜನ ಅಸ್ವಸ್ಥ ಆಗಿದ್ರು, ಸೀರಿಯಸ್ ಆಗಿದ್ರು. ಅವ್ರ 4 ದಿನದ ನಂತರ ಅವ್ರ ಪ್ರಜ್ಞೆ ಬಂತು. ಯಾಕೆ ಈ ರೀತಿ ಘಟನೆಗಳಾಗ್ತದೆ? ಸಿ, ನೀವು ಹೇಳೋದು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಮತ್ತೆ ಇನ್ನೊಂದೇನಂತಂದ್ರೆ, ಏನು ನಮ್ಮ GRP ಪೊಲೀಸ್ ಸ್ಟ್ರೆಂತ್ ಇದೆ, ಅದರಲ್ಲಿ ಸುಮಾರು 4 ದಶಕಗಳಿಂದ ಸೇಮ್ ಸ್ಟ್ರೆಂತ್ ಇದೆ. ಅದನ್ನು ಹೆಚ್ಚಿಸಲಿಕ್ಕೆ ನಾವು ಈಗಾಗಲೇ ಸುಮಾರು ಪತ್ರ ವ್ಯವಹಾರಗಳನ್ನು ನಾವು ಮಾಡಿದ್ದೀವಿ ರೈಲ್ವೆ ಇಲಾಖೆ ಜೊತೆ. ಆ ಒಂದು ಕಾರ್ಯ ಮತ್ತು RPF ಮತ್ತು GRP ಅವ್ರ ಜೊತೆ ಕಂಬೈನ್ಡ್ ಆಗಿ ಈ ಏನು ಸಾರ್ವಜನಿಕರ ಸುರಕ್ಷತೆ ಇದೆ ಅದನ್ನು ಬಲಗೊಳಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಆರೋಪಿ ತಪ್ಪಿಸಿಕೊಂಡಿದ್ದು ಹೇಗೆ ಸರ್? ಅಂದ್ರೆ ಚಲಿಸ್ತಾ ಇರೋ ಟ್ರೈನ್ ಅಲ್ಲೇ ಕೊಲೆ ಆಗುತ್ತೆ, ಆಮೇಲೆ ಅವ್ನು ತಪ್ಪಿಸ್ಕೊಂಡು ಹೋಗ್ತಾನೆ. ಈ ಏನು ಸಿ, ಈಗ ತಾವು ನಾವು ಹೇಳ್ಬೋದು ಹಿಡಿಬೋದಾಗಿತ್ತು ಅಂತ. ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ ಆರೋಪಿ ಅಲ್ಲಿಂದ ತಲೆ ಮರ್ಚಿಕೊಂಡಿದ್ದಾನೆ. ಕೆಲವು ಏನು ಐ ವಿಟ್ನೆಸಸ್ ಇದ್ದಾರೆ ಅಥವಾ ಪ್ಯಾಸೆಂಜರ್ಸ್ ಇದ್ದಾರೆ, ಅವನು ಚಲಿಸುವ ಟ್ರೈನ್ನಿಂದ ಇಳಿದಿರೋದು ಕೆಲವು ಮಾಹಿತಿಯನ್ನು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಪತ್ತೆಗೆ ಕಾರ್ಯಕ್ರಮ ಮಾಡ್ತಾರೆ. ಕೆಲವು ಮಾಹಿತಿ ದೊರೆತಿದೆ ಮತ್ತು ಆ ಮಾಹಿತಿಗಳ ಆಧಾರದ ಮೇಲೆ ಆದಷ್ಟು ಬೇಗ ಆರೋಪಿಯನ್ನು ಬಂಧಿಸ್ತಾರೆ. ಆರೋಪಿ ಪೊಲೀಸರಲ್ಲಿ ಇರಲಿಲ್ವಾ ಘಟನೆ ಮತ್ತು ಮಾರಕಾಸ್ತ್ರಗಳನ್ನು ತಗೊಂಡು ಹೆಂಗ್ ಬರ್ತಾರೆ ಅಂತ ಸರ್? ಅವರು ಟ್ರೈನ್ದಲ್ಲಿ ಪೊಲೀಸ್ ಪರ್ಸನ್ ಹ್ಯಾವ್ ಟು ಬಿ ದೇರ್. ಇದ್ರ ಈಗ ರೀಸೆಂಟ್ ಯಾವುದು ಟ್ರೈನ್ಸ್ ಅಲ್ಲಿ ಇರ್ತಾ ಇಲ್ಲ, ಈವನ್ ಬೆಳಗಾವಿ ಬೆಂಗಳೂರು ಟ್ರೈನ್ ದಲ್ಲಿ ಇರಲ್ಲ, ಈ ಟ್ರೈನ್ ದಲ್ಲಿ ಇದ್ದಿಲ್ಲ. ಅಂದ್ರೆ ಸೆಕ್ಯೂರಿಟಿ ಲ್ಯಾಕ್ಸ್ ಆಗಿದೆ ಗ್ರಾಂಟೆಡ್ ಅಂತಿದೆ. ಸಿ, ಏನಾಗುತ್ತೆ ಈಗ ನಾವು ಉದಾಹರಣೆ ಕರ್ನಾಟಕದಲ್ಲಿ ತಗೊಂಡ್ರೆ ಅರೌಂಡ್ 1400 ಟ್ರೈನ್ಸ್ ರನ್ ಆಗುತ್ತೆ ಇವ್ರಿ ಡೇ. ನಮ್ಮ ಸಿಬ್ಬಂದಿಯ ಸಂಖ್ಯೆ ಇರೋದು ಅರೌಂಡ್ 830. ಸೊ ಈವನ್ 1% ನಾವು ಪ್ರತಿ ಟ್ರೈನಿಗೆ ಹಾಕಬೇಕಾಗಿಲ್ಲ, ಆ ಒಂದು ಇದು ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ನಮ್ಮ ಏನು ಟ್ರೈನ್ಸ್ಗಳಿದೆ ಇನ್ಸಿಡೆಂಟ್ಗಳ ಮೇಲೆ ಒಂದು ಅನಾಲಿಸಿಸ್ ಮಾಡಿದ್ದೀವಿ. ಮೂವ್ಮೆಂಟು, ಪ್ಯಾಸೆಂಜರ್ ಮೂವ್ಮೆಂಟ್ಸು, ಕ್ರೈಮು, ಆ ಒಂದು ಹಾಟ್ಸ್ಪಾಟ್ ಅನಾಲಿಸಿಸ್, ಅದ್ರ ಮೇಲೆ ಕೂಡ ನಾವು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತೇವೆ.